ವೀಕ್ಷಕರೇ, ಇದು ಜಿ ಟಿವಿ ನ್ಯೂಸ್. ನಾನ್ ಕವಿತಾ. ಕನಕದಾಸರ ವೃತ್ತ ಸ್ವಚ್ಛತೆಗೆ ಆಕ್ರೋಶ. ಕನಕದಾಸರ ವೃತ್ತವನ್ನು ಶುಚಿಗೊಳಿಸದ ಹಿನ್ನೆಲೆ ಅಧಿಕಾರಿಗಳ ವಿರುದ್ಧ ಕುರುವ ಯುವಕರು ಆಕ್ರೋಶಗೊಂಡ್ರು. ಮುದ್ದೇಬಿಹಾಳದ ರಾಘವೇಂದ್ರ ಮಠದ ಬಳಿ ಇರುವ ಕನಕದಾಸ ವೃತ್ತವನ್ನು ಪುರಸಭೆ ಹಾಗೂ ತಾಲೂಕಾಡಳಿತವು ಜಯಂತಿ ದಿನವೇ ಶುಚಿಗೊಳಿಸುತ್ತಿದ್ರು. ಇದರಿಂದ ಆಕ್ರೋಶಗೊಂಡ ಸಂಘದ ಯುವಕರು ಹಾಗೂ ಸಮಾಜದ ಮುಖಂಡರು ತಹಶೀಲ್ದಾರ್ ಜಿ ಎಸ್ ಮಳಗಿ ಅವರ ಜೊತೆ ವಾಗ್ವಾದ ನಡೆಸಿದ್ರು. ಅಮೃತೇಶ್ವರಿ ಜ್ಯೋತಿಷಾಲಯ ಕೊಳ್ಳೇಗಾಲದ ಜ್ಯೋತಿಷ್ಯರು, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಅಖಂಡ ಬಲಿಷ್ಠ ಪೂಜೆಯಿಂದ ಕೆಲವೇ ಗಂಟೆಗಳಲ್ಲಿ ಪರಿಹಾರ ಸೂಚಿಸುತ್ತಾರೆ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಪ್ರಮೋಷನ್, ವ್ಯಾಪಾರಗಳಲ್ಲಿ ಲಾಭ ನಷ್ಟ, ಸತಿಪತಿ ಕಲಹ, ಸಂತಾನ ಸಮಸ್ಯೆ, ಸ್ತ್ರೀ ಪುರುಷ ವಶೀಕರಣ, ಲೈಂಗಿಕ ಸಮಸ್ಯೆ, ವಾಮಾಚಾರ, ಅನಾರೋಗ್ಯ ಸಮಸ್ಯೆ ಮುಂತಾದ ಯಾವುದೇ ಸಮಸ್ಯೆಗಳಿದ್ದರೂ ಗ್ಯಾರಂಟಿ ಪರಿಹಾರ. ವಿಶೇಷ ಸೂಚನೆ, ಎಲ್ಲ ಪರಿಹಾರವಾಗದ ನಿಮ್ಮ ಸಮಸ್ಯೆಗಳಿಗೆ 100% ಗ್ಯಾರಂಟಿ ಪರಿಹಾರ. ಆದಿಶಕ್ತಿ ದೇವತೆಗಳಾದ ನಾಗಬ್ರಹ್ಮಿಣಿ, ರಕ್ತೇಶ್ವರಿ, ಅಘೋರಿ ನಾಗಸಾಧುಗಳ ರಹಸ್ಯ ಪೂಜಾ ಶಕ್ತಿಗಳಿಂದ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ. ಅಸಾಧ್ಯವಾದುದು ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಮುಕ್ತವಾಗಿರುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಹೇಳಲು ಹಿಂಜರಿಯಬೇಕಾಗಿಲ್ಲ. ಕೊಳ್ಳೇಗಾಲ ಭಗವತಿ ಭದ್ರಕಾಳಿ ದೇವಿಯ ಆರಾಧಕರು ಇಂದೇ ಸಂಪರ್ಕಿಸಿ. ಸಮೋಹಿನಿ ತಜ್ಞರು ಮಣಿಕಂಠ ಆಚಾರ್ಯರು ಕೊಳ್ಳೇಗಾಲದಿಂದ ಫೋನಿನ ಮೂಲಕ ಪರಿಹಾರ ಸೂಚಿಸುತ್ತಾರೆ. ಮೊಬೈಲ್ ನಂಬರ್ 9741555807. ಎಲ್ಲೆಡೆ ಕನಕದಾಸರ ಸ್ಮರಣೆ. ಬಸನ್ ಮಗೇವಾಡಿ ತಾಲೂಕು ಆಡಳಿತ ಹಾಗೂ ಕರ್ನಾಟಕ ಕುರುಬ ಸಂಘದ ವತಿಯಿಂದ ಕನಕದಾಸ ಜಯಂತಿಯನ್ನು ಆಚರಿಸಲಾಯಿತು. ವಾದ್ಯಮೇಳದೊಂದಿಗೆ ಕನಕದಾಸರ ಅದ್ದೂರಿ ಮೆರವಣಿಗೆ ಕೂಡ ನಡೆಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಶಿವಾನಂದ ಪಾಟೀಲ್ ಮಾತನಾಡಿದರು. ಅಲ್ಲಿ ಇಲ್ಲಿ ಹೋದಾಗ ಕುರಿಗಳ ಒಂದು ಕಾಳಗ ನೋಡಕ್ಕೆ ಹೋಗ್ತಿರ್ತೀವಿ. ಅಲ್ಲಿ ಹೇಳ್ತಾರೆ ಇದು 100,000 ರೂಪಾಯಿ ರೀ, 200,000 ರೂಪಾಯಿ ರೀ, 300,000 ರೂಪಾಯಿ ರೀ ಕಿಮ್ಮತ್ ಕಟ್ತಾರೆ ಜನ. ಅಷ್ಟು ಬೆಲೆ ಬಾಳ್ತಕ್ಕಂಥ ಕುರಿಗಳನ್ನು ಸೃಷ್ಟಿ ಮಾಡಬೇಕಾದ್ರೆ ಅದು ನಮ್ಮ ನಿಮ್ಮೆಲ್ಲರ ಸುದೈವ ಅಂತೇಳಿ ಭಾವಿಸ್ತೀನಿ. ಜೊತೆಗೆ ಕುರಿ ಹಾಲಂತೂ ಆಯುರ್ವೇದದಲ್ಲಿ ಅದಕ್ಕಿರ್ತಕ್ಕಂಥ ದೊಡ್ಡ ಮಹತ್ವ ಇನ್ಯಾವುದಕ್ಕೂ ಇಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ. ಅಂಥ ಸಂಪತ್ತನ್ನು ಇವತ್ತು ಹಾಲು ಮತದವರು ಈ ದೇಶಕ್ಕೆ ಒಂದು ಕೊಡುಗೆಯನ್ನಾಗಿ ಕೊಟ್ಟಿದ್ದಾರೆ. ಅವರ ಒಂದು ಭವಿಷ್ಯದ ದಿನಮಾನಗಳಲ್ಲಿ ಏನು ಇಚ್ಛೆಗಳಿದ್ದಾವೆ ಆ ಎಲ್ಲ ಇಚ್ಛೆಗಳನ್ನು
ಈಡೇರಿಸ್ತಕ್ಕಂಥ ಶಕ್ತಿ ಆ ಭಗವಂತ ನಮಗೆ ಕರುಣಿಸ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನಗೆ ಸ್ವಲ್ಪ ತಡ ಆಗಿರೋದು. ಇದಿಷ್ಟು ಇವತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್. ಜಿ ಅಂದ್ರೆ ಜಿ ನ್ಯೂಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.